I thought that, you know, with my separation, I would crumble and die. Like, I would crumble and die. Like, ನಟಿ ಸಮಂತಾ ಅವರ ನೋವಿನ ಮಾತುಗಳಿವು. ನಾಗ ಚೈತನ್ಯರಿಂದ ದೂರ ಆದ್ಮೇಲೆ ಸತ್ತೇ ಹೋಗ್ತೀನಿ ಅಂದ್ಕೊಂಡಿದ್ರಂತೆ ಈ ಬ್ಯೂಟಿ ಸಮಂತಾ. ಎಸ್, ಸಮಂತಾ ತಮ್ಮ ಮನದ ಮಾತುಗಳನ್ನ ಕೊನೆಗೂ ಹಂಚಿಕೊಂಡಿದ್ದಾರೆ. ಡಿವೋರ್ಸ್ ಬಳಿಕ ಇದೇ ಮೊದಲ ಬಾರಿಗೆ ಸಂದರ್ಶನ ಒಂದರಲ್ಲಿ ಸಮಂತಾ ತಮ್ಮ ಮನದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ನಾಗ ಚೈತನ್ಯರಿಂದ ಬೇರೆಯಾದ ಬಳಿಕ ನಾನು ಕುಗ್ಗಿ ಹೋಗುತ್ತೇನೆ ಅಂತ ಭಾವಿಸಿದ್ದೆ, ಆದರೆ ನನ್ನ ಮನಸ್ಥಿತಿ ಇಷ್ಟೊಂದು ಬಲವಾಗಿದೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಸತ್ತೇ ಹೋಗ್ತೇನೆ ಅಂತ ನಾನು ತಿಳ್ಕೊಂಡಿದ್ದೆ ಅಂತ ಸಮಂತಾ ತಮ್ಮ ಮನದ ಮಾತುಗಳನ್ನು ಹೇಳಿದ್ದಾರೆ. ಭಾರತೀಯ ಸಿನಿಮಾ ರಂಗದ ಬ್ಯೂಟಿ ಸಮಂತಾ ಅವರ ಪರ್ಸನಲ್ ಲೈಫ್ ಬಗ್ಗೆ ಇತ್ತೀಚೆಗಷ್ಟೇ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದರು. ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಡಿವೋರ್ಸ್ ಕೂಡ ಪಡ್ಕೊಂಡಿದ್ದಾರೆ. ನಾಗ ಚೈತನ್ಯ ಹಾಗೂ ಸಮಂತಾ ಪ್ರೀತಿಸಿ ಮದುವೆಯಾಗಿದ್ದವರು, ಆದರೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿತ್ತು. ಹೀಗಾಗಿ ಇಬ್ಬರು ಒಪ್ಪಿಕೊಂಡೇ ದೂರವಾಗಿದ್ದಾರೆ. ವಿಚ್ಛೇದನ ಪಡೆದ ಬಳಿಕ ಸಮಂತಾ 3 ಸಿನಿಮಾಗಳಿಗೆ ಸಹಿ ಮಾಡಿದ್ದಾರೆ. ಒಂದು ಹಾಲಿವುಡ್ ಚಿತ್ರದಲ್ಲೂ ಕೂಡ ಸಮಂತಾ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲು ಅರ್ಜುನ್ ಆ್ಯಕ್ಟ್ ಮಾಡಿರುವ ಪುಷ್ಪ ಸಿನಿಮಾದಲ್ಲಿ ಸ್ಪೆಷಲ್ ಐಟಮ್ ಸಾಂಗ್ ಕೂಡ ಸಮಂತಾ ಮಾಡ್ತಾ ಇದ್ದಾರೆ. ಈ ವಿಚಾರ ಸಿಕ್ಕಾಪಟ್ಟೆ ಜೋರಾಗಿನೇ ಸದ್ದು ಮಾಡ್ತಾ ಇದೆ. ಆದರೆ ಈಗ ಸದ್ದು ಮಾಡ್ತಾರೆ ವಿಶೇಷ ಸುದ್ದಿ ಏನಪ್ಪ ಅಂದರೆ, ಸಮಂತಾ ವಿಚ್ಛೇದನ ಪಡೆದ ಬಳಿಕ ತಾವು ಅನುಭವಿಸಿರುವ ನೋವನ್ನು ಹೇಳ್ಕೊಂಡಿದ್ದಾರೆ. ವಿಚ್ಛೇದನದ ಬಳಿಕ ಇದೇ ಮೊದಲ ಬಾರಿಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸಮಂತಾ, ನಾಗ ಚೈತನ್ಯರಿಂದ ಬೇರೆಯಾದ ಬಳಿಕ ನಾನು ಕುಗ್ಗಿ ಹೋಗ್ತೇನೆ ಅಂತ ಭಾವಿಸಿದ್ದೆ, ಆದರೆ ನನ್ನ ಮನಸ್ಥಿತಿ ಇಷ್ಟೊಂದು ಬಲವಾಗಿದೆ ಅಂತ ನಾನು ಕೂಡ ಊಹೆ ಮಾಡಿರಲಿಲ್ಲ. ಸತ್ತೇ ಹೋಗ್ತೇನೆ ಅಂತ ಅಂದ್ಕೊಂಡಿದ್ದೆ ನಾನು. ಈಗ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಸಮಂತಾ ಹೇಳಿದ್ದಾರೆ. ಫಿಲ್ಮ್ಫೇರ್ ಸಂದರ್ಶನದಲ್ಲಿ ಮಾತನಾಡಿರುವ ಸಮಂತಾ ನಾಗ ಚೈತನ್ಯ ಜೊತೆ ಬೇರೆಯಾಗಿದ್ದರ ಬಗ್ಗೆ ಬಹಿರಂಗವಾಗಿಯೇ ಹೇಳ್ಕೊಂಡಿದ್ದಾರೆ. ಜೀವನದಲ್ಲಿ ಕಷ್ಟದ ದಿನಗಳು ಬರುವುದು ಸಾಮಾನ್ಯ, ಅದನ್ನು ನಾವು ಧೈರ್ಯದಿಂದ ಎದುರಿಸಬೇಕು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಸುವ ಅಥವಾ ಒಪ್ಪಿಕೊಳ್ಳುವ ಬಗ್ಗೆ ನಮ್ಮಲ್ಲೇ ಇರುತ್ತೆ. ನಾನು ನನ್ನನ್ನು ತುಂಬ ದುರ್ಬಲ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ. ವಿಚ್ಛೇದನದಿಂದ ಕುಗ್ಗಿ ಹೋಗಿ ಸಾಯುವ ಅಂತ ಕೂಡ ತಲುಪುತ್ತೇನೆ ಅಂತ ನಾನು ಭಾವಿಸಿದ್ದೆ. ನನ್ನನ್ನು ನಾನು ಸಮರ್ಥವಾಗಿ ನಿಭಾಯಿಸ್ಕೊಂಡಿದ್ದೇನೆ. ನನ್ನ ಮನಸ್ಥಿತಿ ಇಷ್ಟು ಬಲವಾಗಿದೆ ಅಂತ ಈಗ ನನಗೆ ಗೊತ್ತಾಗಿದೆ. ಹೀಗಾಗಿನೇ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಇನ್ನು ಜೀವನದಲ್ಲಿ ಬಹಳ ಮುಂದೆ ಸಾಗಬೇಕಾಗಿದೆ ಅಂತ ತಮ್ಮ ಮನದ ಮಾತುಗಳನ್ನು ಸಮಂತಾ ಹಂಚ್ಕೊಂಡಿದ್ದಾರೆ. ಜೊತೆಗೆ ನಾನೇನು ಅಂದ್ಕೊಂಡಿದ್ನೋ ಅದು ಯಾವುದೂ ಕೂಡ ಆಗಿಲ್ಲ, ಎಲ್ಲ ಪ್ಲಾನ್ಗಳು ಉಲ್ಟಾಗಿದ್ದಾವೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ತೇನೆ. ನಾನು ಮದುವೆ ಆಗೋ ಟೈಮಲ್ಲಿ ಅಥವಾ ಡಿವೋರ್ಸ್ಗಿನ ಮುಂಚೆ ಏನೆಲ್ಲ ಕನಸು ಕಂಡಿದ್ದ ಎಲ್ಲ ಕನಸುಗಳು ಛಿದ್ರ ಛಿದ್ರ ಆಗಿದ್ದಾವೆ. ಸೊ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಈಗಷ್ಟೇ ಚೇತರಿಸ್ಕೊಳ್ತಾ ಇದ್ದೇನೆ, ಮುಂದೆ ಅದರ ಬಗ್ಗೆ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಸಮಂತಾ ತಮ್ಮ ಸಂದರ್ಶನದಲ್ಲಿ ತುಂಬ ಬೋಲ್ಡ್ ಆಗಿನೇ ಮಾತನಾಡಿದ್ದಾರೆ.